ನಾನು ಆರ್ ವಿ ದೇವರಾಜ್ ಅವರು ಮತ್ತೆ ರಾಜಶೇಖರ್ ಅಂತ ಬ್ಲಾಕ್ ಪ್ರೆಸಿಡೆಂಟ್ ಅವರು ಅವರು ಗ್ಯಾಂಗ್ ಅಂತ ಹೇಳಬೇಕಾ ಇಲ್ಲ ಅವರು ಫಾಲೋವರ್ಸ್ ಅಂತ ಹೇಳಬೇಕಾ ಗೊತ್ತಾಗಿಲ್ಲ ಅವರು ಕಲಾಸ್ಪಳ್ಳ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೆಜೆ ಬಾಬು ಅವರು 350 ಕೋಟಿ ಕೊಡ್ತಾ ಇದ್ದಾರೆ ಅದನ್ನ ಸ್ಟಾಪ್ ಮಾಡಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ನಾನು ನನಗೆ 27 ಕೇಸ್ ನನ್ನ ಮೇಲೆ ಇದೆ ಅಂತ ಹೇಳಿದ್ದಾರೆ 27 ಕೇಸ್ ಇದೆ ಅವನ ಮೇಲೆ ಡಿಫರ್ಮೇಷನ್ ಫೈಲ್ ಮಾಡ್ತಾ ಇದೆ ನಂದ ಇರೋದು 1740 ಕೋಟಿ ನಾನು ಡಿಕ್ಲೇರ್ ಮಾಡಿದ ಮೇಲೆ ದೊಡ್ಡ ದೊಡ್ಡ ಕಂಪನಿಗಳ ಮೇಲೆ ಅಂಬಾನಿ ಮೇಲೆನೂ ಕ್ರಿಮಿನಲ್ ಕೇಸ್ ಇದೆ ಏನು ಮಲ್ಲಯ್ಯ ಮೇಲೆನೂ ಕ್ರಿಮಿನಲ್ ಕೇಸ್ ಇದೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಅಲ್ಲ ನನ್ನ ಬಿಸಿನೆಸ್ ಅಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿರೋದು ಸುಳ್ಳು ಕೇಸ್ಗಳು ಎರಡು ಇದೆ 27 ಕೇಸ್ ಏನಿಲ್ಲ ಆಯ್ತಾ ಆಮೇಲೆ ಈ ತರ ನಾನು ನನಗೆ ಈ ತರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಫಸ್ಟ್ ಕೇಳಿ ಎಲ್ಲರೂ ಇಡಿ ಅಲ್ಲಿ ನನಗೆ ಸಿಗಾಕ್ತಿದ್ದಾರೆ ಅಲ್ಲಿ ECR ಅಂತ ಒಂದು FIR ಆಗುತ್ತೆ ಆಮೇಲೆ ಅಲ್ಲಿ ಏನು ಸಿಗೋದಿಲ್ಲ ಕೇಸ್ ಮಾತ್ರ ಉಳ್ಕೊಂಡಿದೆ ನನ್ನ ಮನೆಯಲ್ಲಿ 4 ಕಿಲೋ ಗೋಲ್ಡ್ ಮತ್ತೆ ಡೈಮಂಡ್ ಇತ್ತು ಅದು ಸೀಜ್ ಮಾಡಿದ್ದಾರೆ ಕೆಲವು ಡಾಕ್ಯುಮೆಂಟ್ ಗಳು ಇತ್ತು ಅದನ್ನ ಸೀಜ್ ಮಾಡಿದ್ದಾರೆ ಆಯ್ತಾ ಇಡಿ ಗೆ ಏನು ಸಿಕ್ಕಿಲ್ಲ ಏನು ಸಿಗೋದು ಇಲ್ಲ ಯಾಕಂದ್ರೆ ನಮ್ಮ ಬಿಸಿನೆಸ್ ಅಲ್ಲ ಲೀಗಲ್ ಬಿಸಿನೆಸ್ ಏನು ಸಿಕ್ಕೋ ಅಂತ ಅದಿಲ್ಲ ಆಮೇಲೆ ಇದು ತಾವು ನನ್ನತ್ರ ಬೈಕ್ ತಕೊಳ್ಳೋದಿಲ್ಲ ಇದು ಕಂಪ್ಲೀಟ್ ನೀವು ಹಾಗೆ ಲೈವ್ ತೋರಿಸಬೇಕು ಯಾಕಂದ್ರೆ ನಾನು ಹೇಳೋದಲ್ಲ ನಿಜ ಹೇಳ್ತೀನಿ ನೀವು ತಕೊಳ್ತೀರಾ ಮಧ್ಯದಲ್ಲಿ ಕಟ್ ಮಾಡ್ತೀರಾ ದಯವಿಟ್ಟು ಕಟ್ ಮಾಡಬೇಡಿ ಆದರೆ ಅಲ್ಲಿ ಇಡಿ ಅಲ್ಲಿ ಒಂದು ECIR ಅಂತ ಒಂದು ನನ್ನ ಮೇಲೆ ಆಗುತ್ತೆ ಅದು ಏನಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನನಗೆ MLC ಟಿಕೆಟ್ ಕೊಟ್ಟರು ಆದ್ದರಿಂದ ನನಗೆ ಇವನೊಂದು ಕಾಂಗ್ರೆಸ್ಗೆ ಒಂದು ಶಕ್ತಿ ಆಗ್ಬಿಡ್ತಾನೆ ಫೈನಾನ್ಷಿಯಲಿ ಚೆನ್ನಾಗಿದ್ದಾನೆ ಕಾಂಗ್ರೆಸ್ ಒಂದು ಶಕ್ತಿ ಆಗ್ತಾನೆ ಅಂತ ಹೇಳಿಬಿಟ್ಟು ನನ್ನ ಮೇಲೆ ಇಡಿ ರೇಡ್ ಮಾಡಿದ್ರು ಏನಕ್ಕೆ ಕೇಳಿ ಕಾಂಗ್ರೆಸ್ನಲ್ಲಿ ಇರಬಾರ್ದು ಅಂತ ಉದ್ದೇಶ ಕಾಂಗ್ರೆಸ್ಸಲ್ಲಿ ಇಂಥ ಅವನಿದ್ದರೆ ಕಾಂಗ್ರೆಸ್ಗೆ ಶಕ್ತಿ ಬರುತ್ತೆ ಅಂಥೇಳಿ ನನಗೆ ಇಡಿ ರೇಡ್ ಮಾಡಿಸ್ತಾರೆ ಆಯಿತು ಅದರಲ್ಲಿ ಯಾರು ಮಾಡಿದ್ದು ಇದೇ ದೇವರಾಜ್ ದೇವಿ ಮಾಡಿರೋದು ನಾನು ಅವ್ರ ಸುದ್ದಿಗೆ ಹೋಗ್ತಾ ಇಲ್ಲ ನಾನು ಅವ್ರಿಗೆ ಮೊನ್ನೆ ಕ್ಷಮೆಯೂ ಕೇಳಿದೆ ಆದರೆ ಆ ಗೌರವ ಅವರು ಇಟ್ಕೊಂಡಿಲ್ಲ ತಿರ್ಗಾ ಹೋಗಿ ಕಲಾಸ್ಪಳ್ಳ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು 5000 ರೂಪಾಯಿ ಆ ಸ್ಲಮ್ಮಲ್ಲಿ ಇರೋವ್ರಿಗೆ 50000 ಮನೆಗಳಿಗೆ 220000 ಮತದಾರ ಇದ್ದಾರೆ 50000 ಮನೆಗಳಿದೆ ಆ ಮನೆಗಳು ಕೊಡಬಾರ್ದು ಅದಕ್ಕೆ ಆದರೆ ಅದಕ್ಕೆ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಾನು 6 ದಿವಸದಿಂದ ನಿಲ್ಲಿಸಿದ್ವಿ 800 ಚೆಕ್ ಬರೆದು ರೆಡಿ ಇದೆ ಆದರೆ ಕೊಡೋಕ್ಕೆ ಆಗ್ತಾಯಿಲ್ಲ ಯಾಕೆ ಅಂದರೆ ನಾನೇ ಹೋಗಿ ನನ್ನ ದುಡ್ಡು ಎಷ್ಟಾಗತ್ತೆ 40 ಲಕ್ಷ ಆಗುತ್ತೆ ಕೊಟ್ಟು ನಾನು ಆಮೇಲೆ ಜೈಲಿಗೆ ಹೋಗಬೇಕು ಹೆಂಗಿದೆ ಒಂದು ದಾನ ಧರ್ಮ ಮಾಡಿದ್ರೆ ಒಂದು ಸಹಾಯ ಮಾಡಿದ್ರೆ ದಾನ ಧರ್ಮ ಅಂತ ಅದಕ್ಕೆ ಪದ ಬಳಸೋದು ಬೇಡ ನನ್ನ ಅಕ್ಕ ತಂಗಿಗಳಿಗೆ ಕೊಡ್ತಾ ಇದ್ದೀನಿ ಗಿಫ್ಟ್ ಮುಖಾಂತರ ಕೊಡ್ತಾರೆ ಆದರೆ ಇದಕ್ಕೆ ಅವರು ಕೊಡಬಾರ್ದು ಅಂತ ಕಂಪ್ಲೇಂಟ್ ಕೊಡ್ತಾರೆ 3000 ಮನೆಗಳು ಕಟ್ಕೊಡ್ತೀನಿ ಅಂತ ಹೇಳಿದ್ದೀನಿ ಇವಾಗ ಇಂತಹ ಸುದ್ದಿಗಳನ್ನು ನೋಡಬೇಕಾದ್ರೆ RY ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಐಡಿಯಾ ಮಂಜು RY ನ್ಯೂಸ್ ಪ್ರತಿಕ್ಷಣ ನಿಮ್ಮೊಂದಿಗೆ